ಒಳ್ಳೆ ಪಿಕ್ಲಾಟ್ ಬಂತಲ್ಲಪ್ಪ ನನಗೆ. ಏನ್ ಮಾಡುದು ಇವಾಗ? ನೀನ್ಯಾರು? ಏ ಹುಡುಗಿ, ಮಾತಾಡಕ್ ಬರಲ್ಲ ನಿನಗೆ? ನೀನ್ಯಾರು ಒಂದೇ. ಏನ್ರಿ ರೇ, ನಿಮ್ ಕಣ್ಣಿಗೇನು ಬರೀ ಹೆಣ್ಣುಮಕ್ಕಳನ್ನ ಕಾಣಿಸೋದು? ನಾನೊಬ್ಬ ಗಂಡಸಲ್ಲಿ ಕೂತ್ಕೊಂಡಿದ್ದೀನಿ, ನೀನ್ ಯಾರು ಅಂತ ಒಂದು ಹೆಣ್ಣನ್ನ ಕೇಳ್ತಾ ಇದ್ದೀರಲ್ಲ, ನೀವ್ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ನೀವ್ ಯಾರ್ರಿ? ನೀವ್ ಯಾರ್ರಿ? ನೀವ್ ಯಾರು ಅಂತ ಕೂತ್ಕೋ. ಮರ್ಯಾದೆ ಇದೆಯೇನ್ರಿ ನಿಮಗೆ ಒಬ್ಬ ಹೆಣ್ಣುಮಗಳನ್ನ ಹಾಗ ಮಾತಾಡ್ಸೋದು? ಸಾರಿ, ಸರ್ಕಾರಿ ಸೇವೆ ಮಾಡೋ ಒಂದೊಂದ್ಸಲ ಹಿಂಗೆ ಎಡವಟ್ ಆಗ್ಬಿಡುತ್ತೆ. ಏನು ಅನ್ಕೋಬೇಡಿ ತಾಯಿ, ನಿಮ್ಮ ಯಜಮಾನ್ರಿಗೆ ಭಾರಿ ಕೋಪ. ಒಂದು ಹಳೆ ಕೇಸ್ ಕಣ್ತಪ್ಪಿಸಿ ಓಡಾಡ್ತಾ ಇದೆ. ಆ ಕೊರಮನ್ನ ಇಲ್ಲೇ ಎಲ್ಲೋ ನೋಡ್ದಂಗಾಯ್ತು. ಕಣ್ಣು ಮಿಟ್ಕಿಸೋಷ್ಟರಲ್ಲಿ ಮಿಂಚಿಂತರ ಮಾಯ ಆಗ್ಬಿಟ್ಟ. ತೊಂದರೆ ಕೊಟ್ಟೆ, ಕ್ಷಮಿಸಿ ಮಿಸ್ಟರ್. ಮೂರ್ತಿ ಅಂತ ನನ್ನ ಹೆಸರು. ನನ್ನ ಹೆಸರು ರಾಜಗೋಪಾಲ್. ನಾನೊಬ್ಬ ತಲೆ ಹಿಡಕ ಬಡ್ಡಿ ಮಗನ ಹುಡುಕ್ತಾ ಇದ್ದೀನಿ. ವೇಷಕ್ಕೆ ತಕ್ಕ ಭಾಷೆ, ಭಾಷೆಗೆ ತಕ್ಕ ವೇಷ ಹಾಕಿದ್ರು ನಿಸ್ಸೀಮ. ಇವನು ಏನು ತಿಳಿದ್ರು ಹೆಣ್ಮಕ್ಕಳಿಗೆ? ಅದು ಇದು ಹೇಳಿ ಕೆಲ್ಸಕ್ಕೆ ಸೇರಿಸ್ತೀನಿ, ನಾಡಕ್ಕೆ ಸೇರಿಸ್ತೀನಿ ಅಂತ ಹೇಳೋದು, ಕರ್ಕೊಂಡ್ಬಂದು ಸೂಳೆಗೆರೆಗೆ ಮಾರೋದು. ಒಂದ ಎರಡ ಹೆಸರಿ ಇವನಿಗೆ. ಪ್ರಾಣೇಶ, ತಿಪ್ಪೇಶ, ತಿಮ್ಮೇಶ, ವ್ಯಾಸರಾಯ ಅಂತ ನೂರಾರು ಹೆಸರಿ ಇವನಿಗೆ. ನಮಸ್ಕಾರ ನೋಡಿ, ಈ ವ್ಯಕ್ತಿನೇ ನಾನು ಹುಡುಕ್ತಾ ಇರೋದು. ನಿಮಗೆ ಸಿಕ್ಕಿದ್ರೆ ಖಂಡಿತ ತಿಳಿಸಿ, ನಾನು ಬರ್ತೀನಿ. ಸರ್ ಸರ್ ನೋಡಿ, ಇಲ್ಲಿ ಇಲ್ಲಿ ಸರ್ ಸರ್. ಹಾಂ, ಇವ್ರು ತಿಂಕ ಇಟ್ಕೊಳ್ಳಿ. ನೋಡಿ, ಓಕೆ ಬಾಯ್, ಸಿ ಯು. ಎಂತ ಕೆಲಸ ಆಗೋಯ್ತು? ಹಾಳಾದವನ್ ತಪ್ಪಿಸ್ಕೊಂಡ್ಬಿಟ್ನೆ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಇವನನ್ನು ಸಾಯಿಸ್ಬಿಡ್ತೀನಿ. ನನಗ್ ಗೊತ್ತು ಮರಿ, ಆ ನನ್ ಮಗ ರಾಜಗೋಪಾಲ ಒಳಗ್ ಬಂದ್ ಕೂಡ್ಲೆ ಹರಕತೆ ಮಾಡಿರ್ತಾನೆ ಅಂತ. ಅಲ್ಲ, ನಾನೇ ಹಲಾಲ್ ಟೋಪಿ. ನನಗೆ ಟೋಪಿ ಹಾಕಕ್ ನೋಡ್ತೀಯ? ಕುಕ್ಕೋಬೇಡ, ಹೋಗುದ್ರೆ ಕುತ್ತಿಗೆ ತೆಗೆದು ಬಿಡ್ತೀನಿ. ಬಾಯಿ ಮುಚ್ಕೊಂಡಿರು. ಕುತ್ಕ ಬರೀ ಕೂತ್ಕ. ಹಾಗೆ ಮಲ್ಲೆ ಮಲ್ಲಿಗೆ ಜಾಜಿ. ಏನ್ ಸಮಾಚಾರ? ಒಳ್ಳೆ ಪಂಚಾಯತಿ ಆಯ್ತಲ್ಲ ನಿಂದು. ಏನ್ ಬಾತ್ರೂಮ್ ಗಿತ್ರೂಮ್ ಹೋಗ್ಬಾರ್ದ ನಾವು? ನನಗ್ ಗೊತ್ತ ಕಣಮ್ಮ, ನಿನ್ ಬಾತ್ರೂಮು ನಿನ್ ಪ್ಲಾನು ಎಲ್ಲ. ನಿನ್ನಂತವ್ರನ್ನ ಎಷ್ಟ್ ಜನ ನೋಡಿಲ್ಲ ನನ್ನ ಸರ್ವಿಸ್ ನಲ್ಲಿ. ಕುತ್ಕ. ಎಷ್ಟೋ ಜನ ನೋಡಿದ್ಯಲ್ಲ ನೀನು, ಆದ್ರೆ ನನ್ ನೋಡಿರ್ಲಿಲ್ಲ. ತಲೆ ಹಿಡಕ ವ್ಯಾಸರಾಯ, ಸ್ವಲ್ಪ ನಿಧಾನಿಸು, ನಿನಗೆ ಸರಿಯಾದ ಕೆಲಸ ಮಾಡಿಸ್ತೀನಿ. ಕುಕ್ಕೆ ಬಡಿಯು ಅಲ್ಲಿ, ಚಾನ್ಸ್ ಹೋಗಿಲ್ಲ ಇವಾಗ. ರಾಜಗೋಪಾಲ್, 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 ರಾಜಗೋಪಾಲ್.
ಅಥವಾ ಕೆಳಗಡೆ ಯಾಕೆ ಇಳಿದು ಬಿಟ್ಟೆ ನೀನು? ನೀವು ಇಳಿದ್ರಿ ಅಂತ ಇಳಿದು ಬಿಟ್ಟೆ. ಸರಿ ಸರ್, ನಾನು ಇಳಿದಿದ್ದೆ ಬೇರೆ ದಿಕ್ಕೆ. ಈಗೇನ್ ಮಾಡೋದು, ಟ್ರೈನ್ ಬೇರೆ ಹೊರಟೋಯ್ತು, ನೀನ್ ಇಳಿಬಾರ್ದಾಗಿತ್ತು. ಇಳಿದೆ ಏನ್ ಮಾಡ್ಲಿ, ಎಲ್ಲ ಹೋಗ್ಲಿ, ನಿಮ್ಮನ್ ಬಿಟ್ರೆ ಬೇರೆ ಯಾರ ದಿಕ್ಕು? ಹೋಗ್ಲಿ ಬಿಡು ಬಿಡು, ನೀನ್ ಅಳ್ಬೇಡ ಅಳ್ಬೇಡ. ಬ್ಯಾಗ್ ಬೇರೆ ಟ್ರೈನ್ ಅಲ್ಲಿ ಬಿಟ್ಬಿಟ್ಟೆ. ಇವಾಗ ಎಲ್ಲಿ ಹೋಗೋದು ಅಂತ? ನಿಮ್ ಊರ್ ಯಾವ್ದು? ನವಿಲ್ಕೆರೆ. ನವಿಲ್ಕೆರೆ ಎಲ್ಲಿರೋದು? ಸಾಗರದ ಹತ್ರ. ಸಾಗರದ ಹತ್ರ ಅಂದ್ರೆ